ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಜೂನ್ 28ರ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಸೊ ಅದಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ, ಇಂಡಿಯನ್ ಕೋಸ್ಟ್ ಗಾರ್ಡ್ನ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕ ಆಗಿದ್ದಾರೆ? ಸೊ ನಾಲ್ಕು ಆಪ್ಷನ್ ಇವೆ, ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಬ್ಲ್ಯಾಕ್ ಫಾರೆಸ್ಟ್ ಕಪ್ನಲ್ಲಿ ಯಾವ ದೇಶದ ಕಿರಿಯ ಮಹಿಳಾ ಬಾಕ್ಸಿಂಗ್ ತಂಡ ಅತ್ಯುತ್ತಮ ತಂಡವಾಗಿ ಗುರುತಿಸಿಕೊಂಡಿತು? ಸೊ ಮಧ್ಯದಾಗಿ ನೀವಿಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ, ಬ್ಲ್ಯಾಕ್ ಫಾರೆಸ್ಟ್ ಕಫ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ಇದು ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದೆ. ಸೊ ಇತ್ತೀಚೆಗೆ ಬ್ಲ್ಯಾಕ್ ಫಾರೆಸ್ಟ್ ಕಪ್ ಇದು ನಡೆದಿದ್ದೆ ಎಲ್ಲಿ ಅಂದರೆ ಜರ್ಮನಿಯಲ್ಲಿ. ಸೊ ಇದರಲ್ಲಿ ಭಾರತದ ಕಿರಿಯ ಮಹಿಳಾ ಬಾಕ್ಸಿಂಗ್ ತಂಡ ಅತ್ಯುತ್ತಮ ತಂಡವಾಗಿ ಗುರುತಿಸಿಕೊಂಡಿತ್ತು. ಸೊ ಒಟ್ಟು ಭಾರತೀಯರು ಒಟ್ಟು 7 ಪದಕಗಳನ್ನು ಪಡ್ಕೊಂಡ್ರು, ಅದರಲ್ಲಿ 5 ಚಿನ್ನದ ಪದಕಗಳು ಸೇರಿದ್ದಾವೆ. ಈ ಕೆಳಗಿನ ಯಾವ ದೇಶಗಳು ಜಂಟಿಯಾಗಿ 2034ರ ಫುಟ್ಬಾಲ್ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿವೆ? ಸೊ ಮ್ಯಾನ್ಮಾರ್ ಮತ್ತು ಫಿಲಿಪೈನ್ಸ್, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ, ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್. ಸೊ ಮೇಲಿನ ಎಲ್ಲವೂ ಕೂಡ 2034ರ ಫುಟ್ಬಾಲ್ ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸಲಿವೆ. ಸೊ ಈ 6 ರಾಷ್ಟ್ರಗಳು ಅನ್ನೋದಕ್ಕಿಂತ ಆಸಿಯಾನ್ ರಾಷ್ಟ್ರಗಳು, ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ. ಸೊ ಈ ಎಲ್ಲ ರಾಷ್ಟ್ರಗಳು ಸೇರಿಕೊಂಡು 2034ರ ಫುಟ್ಬಾಲ್ ವಿಶ್ವಕಪ್ಗೆ ಆತಿಥ್ಯ ವಹಿಸಲು ಚಿಂತನೆ ನಡೆಸಿವೆ. ಸೊ ಇದಕ್ಕಾಗಿ ಇತ್ತೀಚೆಗೆ ಅವು ಬ್ಯಾಂಕಾಕ್, ಇದು ಥೈಲ್ಯಾಂಡ್ನ ರಾಜಧಾನಿ, ಇಲ್ಲಿ ಸಭೆಯನ್ನು ಕೂಡ ನಡೆಸಿವೆ. ಸೊ ಹಾಗಾದರೆ ಆಸಿಯಾನ್ ರಾಷ್ಟ್ರಗಳು ಯಾವ್ಯಾವ ಅನ್ನೋದನ್ನು ನೋಡೋಣ. ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಮ್ಯಾನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ ಮತ್ತು ಬ್ರುನೈ, ಇವಿಷ್ಟು ಆಸಿಯಾನ್ ರಾಷ್ಟ್ರಗಳಾಗಿವೆ. ಆಸಿಯಾನ್ ಸ್ಥಾಪನೆಯಾಗಿದ್ದು 8 August 1967, ಇದರ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದೆ. ಸೊ ಅದರಲ್ಲಿ 2022ರ ಫೀಫಾ ವಿಶ್ವಕಪ್ಪನ್ನು ಕತಾರ್ ದೇಶ ನಡೆಸಲಿದೆ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇದೆ. 2026ರ ಒಲಿಂಪಿಕ್ ಚಳಿಗಾಲದ ಕ್ರೀಡಾಕೂಟವನ್ನು ಆಯೋಜಿಸಲು ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಸೊ 2022ರ ವಿಂಟರ್ ಒಲಿಂಪಿಕ್ ಗೇಮ್ಸ್, ಓಕೆ, ಸೊ ಇದನ್ನು ಆಯೋಜಿಸಲು ಇಟಲಿ ದೇಶವನ್ನು ಆಯ್ಕೆ ಮಾಡಲಾಗಿದೆ. ಸೊ 2022ರ ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟಗಳು ಚೀನಾದ ಬೀಜಿಂಗ್ನಲ್ಲಿ ನಡೆಯಲಿವೆ 2022ರಲ್ಲಿ. ಸೊ 2020ರಲ್ಲಿ ಜಪಾನಿನ ಟೋಕಿಯೋದಲ್ಲಿ ಸಮರ್ ಒಲಿಂಪಿಕ್ಸ್ ಅಂದರೆ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೆಯಲಿವೆ. ಜರ್ನಲಿಸ್ಟ್ಸ್ ಆಫ್ ದಿ ಇಯರ್ಗಾಗಿ 2019ರ ರೆಡ್ ಇಂಕ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ವ್ಯಕ್ತಿ ಪಡೆದಿದ್ದಾರೆ? ಸೊ ರೆಡ್ ಇಂಕ್ ಪ್ರಶಸ್ತಿ ಒಂದು, ಜರ್ನಲಿಸ್ಟ್ ಆಫ್ ದಿ ಇಯರ್, ಸೊ ಈ ಪ್ರಶಸ್ತಿಯನ್ನು ಈ ಪ್ರಶಸ್ತಿಗೆ ಒಬ್ಬರನ್ನು ಆಯ್ಕೆ ಮಾಡುತ್ತೆ. ಅದನ್ನು ಪಡೆದವರು ಯಾರಂದರೆ ರಚನಾ ಕೈರಾ. ಲ್ಯುಕೋಡರ್ಮಾಗೆ ಚಿಕಿತ್ಸೆ ನೀಡಲು ಯಾವ DRDO ವಿಜ್ಞಾನಿ ಗಿಡಮೂಲಿಕೆ ಔಷಧಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ಸೊ ಲ್ಯುಕೋಡರ್ಮಾ ರೋಗದ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಸೊ ಇದು ಬಿಳಿ ಚರ್ಮ ಉಂಟಾಗುವಿಕೆ. ಸೊ ಇದನ್ನು ಸಾಮಾನ್ಯವಾಗಿ ನೀವು ನೋಡಿರ್ತೀರ, ವ್ಯಕ್ತಿಯ ಮೈ ಮೇಲೆ ಬಿಳಿ ಚರ್ಮ ಹಾಗೆ ಬೆಳೀತಾ ಹೋಗುತ್ತೆ. ಸೊ ಇದನ್ನೇ ನಾವು ಲ್ಯುಕೋಡರ್ಮಾ ಡಿಸೀಸ್ ಅಂತ ಕರಿತೀವಿ. ಸೊ ಇದಕ್ಕಾಗಿ ಒಂದು ಗಿಡಮೂಲಿಕೆ ಔಷಧಿ, ಅದಕ್ಕೆ ಲ್ಯುಕೋಸ್ಕಿನ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದನ್ನು ಅಭಿವೃದ್ಧಿಪಡಿಸ್ತಾರೆ ಯಾರಂದರೆ ಹೇಮಂತ್ ಪಾಂಡೆ. ಸೊ ಇವರು ಪ್ರಸ್ತುತ DRDOದಲ್ಲಿ ಹಿರಿಯ ವಿಜ್ಞಾನಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಈ ಲ್ಯುಕೋಡರ್ಮಾ ರೋಗವು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಅಂದರೆ ಗುಜರಾತ್ ರಾಜ್ಯದಲ್ಲಿ. ಪ್ರವಾಹದ ಪರಿಣಾಮಕಾರಿ ನಿರ್ವಹಣೆಗಾಗಿ ಯಾವ ರಾಜ್ಯ ಸರ್ಕಾರ ಪ್ರವಾಹ ಅಪಾಯದ ಅಟ್ಲಾಸ್ ಅಂದರೆ ಫ್ಲಡ್ ಹಜಾರ್ಡ್ ಅಟ್ಲಾಸನ್ನು ಪ್ರಾರಂಭಿಸಿದೆ? ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ಒಡಿಸ್ಸಾ. ಸೊ ಇದಕ್ಕೆ ಆನ್ಸರ್ ಒಡಿಸ್ಸಾ. ಸೊ ಒಡಿಸ್ಸಾದ ಮುಖ್ಯಮಂತ್ರಿಯಾದ ನವೀನ್ ಪಟ್ನಾಯಕ್ ಅವರು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಸೊ ಒಡಿಸ್ಸಾಕ್ಕೆ ಪದೇ ಪದೇ ಚಂಡಮಾರುತಗಳು ಅಪ್ಪಳಿಸ್ತಾ ಇರ್ತವೆ. ಸೊ ಈಗ ರೀಸೆಂಟಾಗಿ ಗಾಜಾ ಆಗಿರ್ಬೋದು ಮತ್ತು ಫನಿ ಆಗಿರ್ಬೋದು. ಸೊ ಅದಲ್ಲದೆ ಇತ್ತೀಚೆಗೆ ಗುಜರಾತ್ ಕೋಸ್ಟ್ನಲ್ಲಿ ಅಪ್ಪಳಿಸಿದ ಚಂಡಮಾರುತ ವಾಯು, ಸೊ ಅದು ಅಪ್ಪಳಿಸಬೇಕಾಗಿತ್ತು, ಕಡಿಮೆ ಪ್ರಮಾಣದಲ್ಲಿ ಅಪ್ಪಳಿಸ್ತು, ಅದು ಪಾಕಿಸ್ತಾನಕ್ಕೆ ತಿರುವನ್ನು ಪಡ್ಕೊಂತು. ಸೊ ಇವನು ಕೂಡ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಒಡಿಸ್ಸಾ ಪದೇ ಪದೇ ಚಂಡಮಾರುತಗಳ ದಾಳಿಗೆ ಒಳಗಾಗ್ತಾ ಇರುತ್ತೆ, ಓಕೆ. ಸೊ ಹೀಗಾಗಿ ಪ್ರವಾಹ ಅಪಾಯದ ಅಟ್ಲಾಸ್ ಅಂದರೆ ಪ್ರವಾಹ ಏನಾದರೂ ಬಂದರೆ, ಸೊ ಅದನ್ನು ನಾವು ಯೋಜನಾಬದ್ಧವಾಗಿ ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಕ್ರಮಗಳನ್ನು ಯಾವ ಥರ ಕೈಗೊಳ್ಳಬೇಕು,
ಪರಿಹಾರ ಕ್ರಮಗಳನ್ನು ಯಾವ ಥರ ಕೈಗೊಳ್ಬೇಕು ಅನ್ನೋದನ್ನು ಈ ಅಟ್ಲಾಸ್ ಒಳಗೊಂಡಿರುತ್ತೆ. ಮರ್ಸರ್ ಕಂಪನಿ ಬಿಡುಗಡೆಗೊಳಿಸಿದ 25ನೇ ವಾರ್ಷಿಕ ಜೀವನ ವೆಚ್ಚ ಸಮೀಕ್ಷೆ ವರದಿಯಲ್ಲಿ ಅತ್ಯಂತ ದುಬಾರಿ ನಗರ ಯಾವುದು, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂತ ಕರಿತೀವಿ, ಸೊ ಅದರ ವರದಿಯಲ್ಲಿ ಅತ್ಯಂತ ದುಬಾರಿ ನಗರವಾಗಿ ಹಾಂಗ್ಕಾಂಗ್ ಹೊರಹೊಮ್ಮಿದೆ. ಓಕೆ, ಸೊ 2ನೇ ಸ್ಥಾನದಲ್ಲಿ ಟೋಕಿಯೋ, 3ನೇ ಸ್ಥಾನದಲ್ಲಿ ಸಿಂಗಾಪುರ್, 4ನೇ ಸ್ಥಾನದಲ್ಲಿ ಸಿಯೋಲ್. ಸಿಯೋಲ್ ಇದು ದಕ್ಷಿಣ ಕೊರಿಯಾದ ರಾಜಧಾನಿಯಾಗಿದೆ. ಇನ್ನು ನಮ್ಮ ಭಾರತದ ಮುಂಬೈ 67ನೇ ಸ್ಥಾನದಲ್ಲಿದೆ. ಇನ್ನು ಕೊನೆಯ ಸ್ಥಾನದಲ್ಲಿರೋದಾದಂದರೆ ಟುನಿಸ್. ಅಂದರೆ ಟುನಿಸ್ ಇದು ಅತಿ ಅಗ್ಗದ ನಗರವಾಗಿದೆ, ಜೀವನವನ್ನು ನಡೆಸೋಕ್ಕೆ ಅತಿ ಅಗ್ಗದ ನಗರ ಯಾವುದಂದರೆ ಟುನಿಸ್. ಇದು ಟುನಿಷಿಯಾದ ರಾಜಧಾನಿಯಾಗಿದೆ. ಟುನಿಷಿಯಾ ದೇಶವು ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಇನ್ನು ತಾಷ್ಕೆಂಟ್ ಅಂದರೆ ಒಟ್ಟು 209 ನಗರಗಳಿಗೆ ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸಲಾಗಿದೆ. 709ನೇ ಸ್ಥಾನದಲ್ಲಿ ಟುನಿಸ್ ಇದೆ. ಇನ್ನು 208ನೇ ಸ್ಥಾನದಲ್ಲಿ ತಾಷ್ಕೆಂಟ್, ಇದು ಉಜ್ಬೇಕಿಸ್ತಾನದ ರಾಜಧಾನಿಯಾಗಿದೆ. ಓಕೆ, ಇನ್ನು ಕರಾಚಿ ಇದು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ, ಇದು 207ನೇ ಸ್ಥಾನದಲ್ಲಿ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 20,000 ರನ್ ಗಳಿಸಿದ ಆಟಗಾರ ಯಾರು? ಸೊ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ಅತಿ ವೇಗವಾಗಿ 20,000 ರನ್ ಗಳಿಸಿದ ಆಟಗಾರ ಯಾರು ಅಂದರೆ ವಿರಾಟ್ ಕೊಹ್ಲಿ. ಪ್ರಸ್ತುತ ಇವರು ಭಾರತೀಯ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಕೂಡ ಇದ್ದಾರೆ. ಇವರು ಕೇವಲ 417 ಇನ್ನಿಂಗ್ಸ್ನಲ್ಲಿ ಈ ಮೈಲುಗಳನ್ನು ಸ್ಥಾಪಿಸಿದ್ದಾರೆ. ಸೊ ಈ ಮೂಲಕ ಇವರು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಮತ್ತು ಬ್ರಿಯನ್ ಲಾರಾ, ಇವರು ವೆಸ್ಟ್ ಇಂಡೀಸ್ ಆಟಗಾರ, ಇವರ ದಾಖಲೆಯನ್ನು ಕೂಡ ಇವರು ಮುರಿದಿದ್ದಾರೆ. ಇವರು ಈಗ ಪ್ರಸ್ತುತ ವಿಶ್ವಕಪ್ ನಡೀತಾ ಇದೆ, ಅದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಹಾಗಾದರೆ ಪ್ರಸ್ತುತ ವಿಶ್ವಕಪ್ ಯಾವ ದೇಶದಲ್ಲಿ ನಡೀತಾ ಇದೆ? 2019 ಕ್ರಿಕೆಟ್ ವಿಶ್ವಕಪ್ ಯಾವ ದೇಶದಲ್ಲಿ ನಡೀತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಟ ನಿರ್ದೇಶಕಿಯಾದ ವಿಜಯ್ ನಿರ್ಮಲ ಇವರು ಇತ್ತೀಚೆಗೆ ನಿಧನರಾದರು, ಅವರು ಯಾವ ರಾಜ್ಯದಲ್ಲಿ ಜನಿಸಿದ್ದರು? ಸೊ ವಿಜಯ್ ನಿರ್ಮಲ ಇವರು ಒಬ್ಬ ಪ್ರಸಿದ್ಧ ನಟಿಯಾಗಿದ್ದರು, ನಿರ್ದೇಶಕಿ ಕೂಡ ಆಗಿದ್ದರು. ಇವರು ಸುಮಾರು 200 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತಮಿಳ್ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗು ಫಿಲ್ಮ್ ಇಂಡಸ್ಟ್ರಿ, ಮಲಯಾಳಂ, ಸೊ ಹೀಗೆ 3 ಪ್ರಮುಖ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ ಇವರು ನಟಿಸಿದ್ದಾರೆ. ಸೊ ಇವರು ಜನಿಸಿದ್ದು ತಮಿಳುನಾಡು ರಾಜ್ಯದಲ್ಲಿ. ಸೊ ಒಂದು ಶಾರ್ಟ್ ನ್ಯೂಸ್, ಪಿ.ಬಿ. ಆಚಾರ್ಯ ಇವರು ಮಣಿಪುರದ ರಾಜ್ಯಪಾಲರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಸೊ ಮಣಿಪುರದ ಪ್ರಸ್ತುತ CM ಎನ್. ಬಿರೇನ್ ಸಿಂಗ್, ಮಣಿಪುರದ ರಾಜಧಾನಿ ಇಂಫಾಲ್. ಸೊ ಇವಿಷ್ಟು ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ ಒಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.